ಅಲ್ಲ ಗುಂಡಪ್ಪಣ್ಣ, ಹೆಂಗೆ ಈಗ ಕಾರ್ತಿಕ್ ಬುತ್ತಾನೆ ಅಂತೀರಾ? ಅವನು ಇಲ್ಲಿಗೆ ಬಂದನ ಎಂತ ಅಂತ ಗೊತ್ತಿಲ್ಲ ಮಾರ. ಕಡಿಕೆ ಇವರೆಲ್ಲ ನನ್ನ ಕೇಳಿ ಸಿಕ್ಸಾಕ್ಸ್ತಾರೆ ಅಂಥೇಳಿ ಬರಲ್ಲ ಹೆಂಗೆ ಮಾರ? ಅಲ್ಲ ಪಾಪಣ್ಣ, ಅಷ್ಟು ಸಿಕ್ಸಾಕ್ಸ್ಕೊಳ್ಳೋಂಥದ್ದು ಅಂತಾರೆ ಅದೇ ಅಂತೀಯನ? ಹಂಗೆ ಭಾಳ ಹದ್ದ ಮೀರಿದ ಹುಡುಗ ಕಾಣಲ್ಲಪ್ಪ, ಎಂಥದ ಮಾರಯ್ಯ. ಆದರೂ ರಮ್ಯ ಯಾಕೆ ಅಷ್ಟು ಬೇಜಾರು ಮಾಡ್ಕಿತದೆ ಗುಂಡಪ್ಪಣ್ಣ? ಹಂಗೆ ಸಣ್ಣ ಪುಟ್ಟದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ ಹುಡುಗಿ ಅಲ್ಲ, ಅದು ಓದ್ಕೊಂಡಳು ಬರ್ಕೊಂಡಳು. ಅಲ್ಲ ಅವೀಗ ರಮ್ಯನ್ ಕರ್ಕೊಂಡು ಇಲ್ಲಿಗೆ ಬಂದನ ಇಲ್ಲ ಎಂತ ಸಸೂತ್ರ ಗೊತ್ತಿಲ್ಲ ಮಾರಯ್ಯ. ಇವನಿಲಿಗೆ ಏನಾರು ಗೊತ್ತಿತ್ತಾನು ಕೇಳನ ಅಂದ್ರೆ ಅವನು ಪತ್ತಿಕ್ಕಿಲ್ಲ ಇನ್ನುವ. ಏನ್ ದಂಡ ಕಡಿತದನೇನ? ಇಲ್ಲ, ಕೆಲಸದ ದಂಡೆಯಿಂದ ಹೋಗೋದೆ ಸುಮಾರು ಹೊತ್ತಾಗಿತ್ತಲ್ಲ, ಹೋಗಿನ ಸಾನಗಿನ ಮಾಡ್ಕೊಂಡು ಬರ್ಬೇಕಲ್ಲ, ಹಂಗಾಗಿ ತಡಾತಾದೆ. ಓ ಬಂದ, ಗೊತ್ತಾದ ನೋಡಲಿ. ಗುಂಡಪ್ಪಮ್ಮ ಪಾಪಣ್ಣ ಇಬ್ರು ಬಂದಿರಾ, ಬೇಗ ಬಂದಿದ್ದು ಒಳ್ಳೇದಾತು. ಅದೆಲ್ಲ ಇರಲಿ ಅಂಕ, ನಿನ್ನ ಪುರಾಣ ಎಲ್ಲ ಕಡಿಕ್ ಮಾಡ್ಬೋದು. ಈ ಕಾರ್ತಿಕ ರಮ್ಯನ್ ಕರ್ಕೊಂಡು ಬಂದನನ ನೀನೇನಾರು ನೋಡ್ದ? ಅದನ್ನು ಹೇಳಕ್ಕಂತಾನೆ ಹೋತಿದ್ದೆ, ನೀವೆಲ್ಲಿ ನಂಗೆ ಪೂರ್ತಿ ಹೇಳಕ್ ಬಿಟ್ರಿ. ಬಂದನೆ, ಅವಾಗಲೇ ಕರ್ಕೊ ಬಂದನೆ. ನಾ ಮನೆಗೆ ಹೋಗೋಷ್ಟೊತ್ತಿಗೆ ಗಂಡ ಹೆಂಡತಿ ಇಬ್ರು ಬೈಕಲ್ಲಿ ಹೋತಾ ಇದ್ರು. ಅಲ್ಲ ಹೆಂಗ ಅವನಿಲ್ಲ, ರಮ್ಯನಾರು ಭಾಳ ಬೇಜಾರಲ್ಲಿತ್ತನ? ಅಲ್ಲ ಅದು ನಂಗೆ ಹೆಂಗೆ ಗೊತ್ತಾತದ್ರಿ ಪಾಪಣ್ಣಣ್ಣ, ಅವ್ರ ಮುಂದಕ್ಕೆ ಹೋದ್ಮೇಲೆ ಗೊತ್ತಾಗಿದ್ದು ನಂಗೆ ಅದು ರಮ್ಯ ಕಾರ್ತಿಕ್ಕು ಅಂತ. ಬೆನ್ನು ನೋಡಿ ಬೇಜಾರಲ್ಲದಾರ ಕುಸಿಲ್ಲದಾರ ಹೇಳಕ್ಕಾತದ? ಈಗ ಗೊತ್ತಾನಲ್ಲ ಕಾರ್ತಿಕ್ನಯ್ಯ, ಅವನ ಹತ್ರನೇ ಕೇಳಿದ್ರೆ ಎಲ್ಲ ಗೊತ್ತಾತದೆ. ಯಾಕೆ ಸುಮ್ಮನೆ ಪಸ್ಟೇ ತಲೆ ಕೆಡಿಸ್ಕೊಳ್ಳೋಣ, ಸುಮ್ಮನಿರಿ. ಈ ಹೊತ್ತು ಮಾತ್ರ ಅವನಿಗೆ ಸಮ ಹೇಳಬೇಕು ಪಾಪಣ್ಣಣ್ಣ. ಇಲ್ಲ ಇಲ್ಲ, ಹಂಗೆ ದುಡುಕು ನೀನು ಎಂತ ಭಾಳ ಹೇಳಕ್ಕೆ ಹೋಗ್ಬೇಡ. ಕಡೆಗೆ ಸಿಟ್ಕೊಂಡು ಪೂರ್ತಿ ಉಲ್ಟಾನೆ ಹೊಡೆದ್ರೆ ಎಂತ ಮಾಡೋಕ್ಕಾಗ್ತದೆ? ಉಲ್ಟ ಹೊಡೆದ್ರೆ ಬೆನ್ಮೇಲೆ ನಾಲ್ಕು ಹೇರಿ ನಾವು ರಮ್ಯನ ವಾಪಸ್ ಕರ್ಕೊ ಬರ್ತೀವಿ ಅಂದ್ರೆ ಸೈ. ಸುಮ್ಮನಿರೋನಿಲ್ಲ, ಎಲ್ಲದರಲ್ಲೂ ಹುಡುಗಾಟಿಕೆ ಮಾಡಬೇಡ. ಹಂಗೆ ಹಂಗೆ ಬಾಯಲ್ಲಿ ಹೇಳಿದಷ್ಟು ಸುಲಭ ಅಲ್ಲ. ಮದುವೆ ಆಗಿದೆ ಅವರದ್ದು, ಅದು ನೆನಪಿರಲಿ ನಿಂಗೆ. ಇದೇ ಕೆಲಸ ಮದುವೆಗಿಂತ ಮುಂಚೆ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರ್ತಿತ್ತು. ಒಳ್ಳೇ ತಪ್ಪು ಮಾಡೋ ಪಾಪಣ್ಣಣ್ಣ ನೀವು. ಮದುವೆ ಆದಕ್ಕೂ ಗಂಡ ಎಂತ ಮಾಡಿದ್ರೂ ಸಹಿಸ್ಕೊಂಡು ಇದ್ದು ಬಿಡ್ಬೇಕಾ ಪಾಪ ರಮ್ಯ? ಏಯ್ ತಡಿ ತಡಿ, ಗುಟ್ಟಿ ಮಾತಾಡ್ಬೇಡ. ಗೊತ್ತಾದ ನನ್ನ ಕಾರ್ತಿಕ, ಬೇರೆ ಅಂತಾರು ಮಾತಾಡಿ. ಪಾಪಣ್ಣ ಬೇರೆ ಅಂತಾರು ಮಾತಾಡು. ಅಲ್ಲ ಈಗ ಕೊಬ್ಬಿನ ಸುಳಿ ತರಕ್ಕೆ ಯಾವತ್ತು ಹೋಗೋಣ ಗುಂಡಪ್ಪಣ್ಣ? ಇನ್ನು ಮೂರ್ನಾಲ್ಕು ದಿನ ಬಿಟ್ಟು ಹೋಗಿದ್ರೆ ಆತಿತ್ತ. ಕೊಬ್ಬಿನ ಸುಳಿ ತಂದ ಮೇಲೂ ಕೆಲಸ ಸುಮಾರು ಅದೆಯಾ? ಅವು ನೆನೆಸಿಡ್ಬೇಕು, ಓಲಿ ಬಿಡಿಸ್ಬೇಕು. ಓ ಕಾರ್ತಿಕ ಬಾ ಬಾರ, ನಿಂಗಾಗೆ ಕಾಯ್ತಾ ಇದ್ದು ಮಾರಯ್ಯ, ಸುಮಾರು ಹೊತ್ತಾತ್ ನಾವು ಬಂದು. ನಾವೇ ನಿನ್ನ ಜ್ಞಾನ ಮಾಡ್ಕೊಂಡು ಬರೋಕೆ ಹೇಳ್ಬೇಕು ಬಿಟ್ರೆ ನೀನೇನಾರು ಒಂದು ಸೊಲ್ಲು ಕರಿತೀಯನ ಕಾರ್ತಿಕ, ಮನೆಗೆ ಬನ್ನಿ ಒಂದು ಊಟ ಹಾಕ್ತೀನಿ ಅಂತ. ಇವನಿಗೊಬ್ನಿ ಊಟದ್ದೇ ಎತ್ತ ಎಲ್ಲಿ ಹೋದ್ರು. ಅನಿಲ ಪಾಪಣ್ಣಣ್ಣ್ಯಾಕ ಆ ಕಡೆನೇ ತಿರ್ಕಿಂಡಿತ್ತಾರಲ್ಲ, ಮಾತೇ ಆಡ್ಸಲ್ಲ. ಇಲ್ಲ ಅದ್ಯಾಕೆ ಹಂಗಂತೀಯ ಕಾರ್ತಿಕ, ಮಾತಾಡ್ಸದೇ ಇರಕ್ಕೆ ಅಂತಾಗಿದೆ. ಅವ್ಳು ಗುಂಡಪ್ಪಣ್ಣನ ಹತ್ರ ಎಂಥದ್ದೋ ಕೇಳ್ತಿದ್ನಲ್ಲ, ಹಂಗಾಗಿ ಅತ್ಲಕ್ಕೆ ತಿರ್ಕಿ ನಿಂತಿದ್ದೆ. ಇಲ್ಲ ನಾನು ಅಲ್ಲಿ ಬರೋದು ಗೊತ್ತಾದ ಮೇಲೆ ನೀವು ಆ ಕಡೆ ತಿರುಗಿದ್ದು ನಾನು ನೋಡ್ತಾ ಇದ್ದೆ. ಎಂಥದೋ ಒಂದು ಮಾರಯ್ಯ, ಅವ್ರು ಯಾವಾಗ ತಿರುಗಿದ್ರೋ ನೀ ಯಾವಾಗ ನೋಡಿದ್ದೋ ಅದು ಹೋಗ್ಲಿ. ಈಗ ಮಾತಾಡ್ಬೇಕಾದ ವಿಚಾರ ಫಸ್ಟ್ ಮಾತಾಡೋಣ. ಹೌದಾ ಕಾರ್ತಿಕ, ಸುತ್ತಿ ಬಳಸಿ ಅದು ಇದು ಮಾತಾಡೋದು ಬೇಡ. ನೇರ ನೇರ ವಿಚಾರಕ್ಕೆ ಬರ್ತೀನಿ ನೋಡು. ಎಂತಕ್ಕ, ರಘುವೀರಣ್ಣ ಭಾಳ ಬೇಜಾರು ಮಾಡ್ಕಿತಿದ್ರು, ರಮ್ಯನ ಭಾಳ ಬೇಜಾರಲ್ಲದಿ ಅಂತಲ್ಲ, ಎಂತಕ್ಕ? ರಮ್ಯ ಎಂತಕ್ಕೇನೋ ಅಮ್ಮ ಅವಳು ಏನಾರು ಸ್ವಲ್ಪ ಮಾತಾಡ್ಕೊಂಡಿದ್ರು ಏನೋ, ಎಂತಕ್ಕೆ ಬೇಜಾರಲ್ಲಿದ್ಲು ಅಂತ ಹಂಗೆ ಗೊತ್ತಿಲ್ಲ. ಮನೇಲಿದ್ದವನಿಂಗೆ ನಿಂಗೆ ಹೆಂಡತಿ ಬೇಜಾರಲ್ಲಿ ಯಾಕದೆ ಅಂತ ಗೊತ್ತಾಗದೆ ಇರಷ್ಟು ಬ್ಯುಸಿನ ನೀನು ಹಂಗಾರೆ. ಅದಿರಲಿ ರಘುವೀರಣ್ಣ ಬಂದ ಸ್ವಲ್ಪ ಹೊತ್ತಿಗೆ ನೀನು ಈಗ ಬರ್ತೀನಿ ಅಂತ ಹೋದವ ಅವರು ಕತ್ಲೆ ತನಕ ಕೂತರು ಮನೆಗೆ ಬರಲಂತಲ್ಲ, ಯಾಕೆ? ಹೆಣ್ಣು ಕೊಟ್ಟು ಮಾವ ಅವ್ರು ನಿಂಗೆ, ಅವ್ರನ್ನ ಆತಿಥ್ಯ ಮಾಡ್ಬೇಕಲ್ಲ. ಅದು ಹೋಗಲಿ, ಮನೆಗೆ ಬಂದವ್ರ ಹತ್ರ ಒಂದು ಗಳಿಗೆ ಕೂತು ಮಾತಾಡೋಷ್ಟು ಪುರ್ಸೊತ್ತಿರಲ್ಲ ನಾನು ಹಿಂಗೆ. ಹಂಗಾರೆ ಅವ್ರ ಮನೆ ಪರಿಸ್ಥಿತಿ ಎಲ್ಲ ಮೊದಲೇ ನಾನು ಹೇಳಿದ್ನ ಇಲ್ಲ ನಿಂಗೆ, ಹೆಂಗೆ ಹೆಂಗೆ ನಡ್ಕೋಬೇಕು ಅಂತಲೂ ಹೇಳಿದ್ದೆ. ಅದು ಒಂದನ್ನೂ ಮಾಡ್ತಿಲ್ಲ ಕಾರ್ತಿಕ ನೀನೀಗ. ಇದಕ್ಕೆ ಈ ಥರದ ಗುಣಕ್ಕೆ ಮಾವ ನಂಗೆ ಇಷ್ಟ ಆಗಲ್ಲ. ಒಂದು ದಿವಸಕ್ಕೆ ಬಂದೇ ಎಷ್ಟೆಲ್ಲ ಹಚ್ಚಾಕಿಟ್ಟಾರೆ ನೋಡಿ ನಿಮಗೆ. ಎಂತ ಹಚ್ಚಾಕಿಡೋಕ್ಕೆ ಎಂತ ಅದೆಯಾ, ಹೆಣ್ಣು ಹೆತ್ತಪ್ಪ ಅವರು, ತಾಯಿ ಇಲ್ದಿದ್ದ ಮಗಳು ಅದು, ಅವರಷ್ಟು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡೇ ಇದ್ರೆ ಇದ್ರಲ್ಲಿ ಹಚ್ಚಾಕದ ಏನು ಬಂತ? ಅಲ್ಲ ಹಂಗೇನಾರು ಇದ್ರೆ ನನ್ನ ಹತ್ರನೇ ಏನಾರು ಕೇಳ್ಬೋದಿತ್ತು. ನಿಮ್ಮ ಹತ್ರ ಎಲ್ಲ ಬಂದು ಎಂತ ಕೇಳಬೇಕಿತ್ತು? ನಿನ್ನ ಹತ್ರ ಕೇಳಕ್ಕೆ ನೀನು ಮನೆಗೆ ಬರದೇ ಇದ್ರೆ ಹೆಂಗೆ ಕೇಳ್ತಾರ? ಅದನ್ನು ಕೇಳಕ್ಕೆ ಅಂತ ಮತ್ತೊಂದು ಸತಿ ಮನೆಗೆ ಬರಕತ್ತದ? ಅವಾಗ ಬಂದಾಗಲೂ ನೀನು ಎತ್ಲಗಾರ ಹೋತೀಯ, ಎಂತ ಮಾಡ್ತಾರ ಅವರು? ಎಂತ ಹೇಳಿದೆ ಕಾರ್ತಿಕ, ನಿಮ್ಮ ಹತ್ರ ಯಾಕೆ ಹೇಳಬೇಕಿತ್ತು ಅಂತ ಕೇಳ್ತಿದ್ದೀಯಲ್ಲ. ಯಾಕೆ ಅಂದರೆ ರಮ್ಯನ್ ಕೊಡಿ ಕೊಡಿ ಅಂತ ನಿನ್ನ ಮಾತು ಕಟ್ಕೊಂಡು ಹೋಗಿ ಕೇಳ್ದವು ನಾನು ಅಲ್ಲಿ, ಅದಕ್ಕೆ ಅವ್ರು ನನ್ನ ಹತ್ರ ಹೇಳರೆ.
ಅಲ್ಲ, ಹಂಗಲ್ಲ ಪಾಪಣ್ಣ, ನಾನು ಹೇಳಿದ್ದು ನೀವು ತಪ್ಪು ಅರ್ಥ ಮಾಡ್ಕೋತಿದ್ದೀರಿ. ತಪ್ಪು ತಿಳ್ಕೊತಿರೋದು ಈಗಲ್ಲ, ಇದಕ್ಕಿಂತ ಮೊದಲು ತಿಳ್ಕೊಂಡಿದ್ದೆ ಅಂತ ನಂಗೆ ಈಗ ಅನ್ನಿಸ್ತಾ ಇದೆ. ಚಾನರ್ದು ಹೇಳಿದ್ರು, ರಘುವೀರಣ್ಣ ನನ್ನ ಮಗಳನ್ನು ಕೊಡ್ಬೇಕಾರೆ ಸ್ವಲ್ಪ ಯೋಚನೆ ಮಾಡಬೇಕು, ಸರಿಯಾಗಿ ವಿಚಾರಿಸು ಪಾಪಣ್ಣ, ವಿಚಾರಿಸು ಅಂತ. ಎಲ್ಲ ವಿಚಾರಿಸಿನಿ ಅಂತ ಭರವಸೆ ಕೊಟ್ಬಿಟ್ಟೆ ಅವ್ರಿಗೆ ನಾನು. ಈಗ ಎಂತ ಆಗಿದೆ ಅಂತ ಹಿಂಗೆ ಹೇಳ್ತಿದ್ದೀರಿ ಪಾಪಣ್ಣ ನೀವು? ಎಂತ ಆಗಿದೆ ಅಂತ ನೀನು ಹೇಳಬೇಕು ಕಾರ್ತಿಕ, ನಮಗೆ ಗೊತ್ತಿಲ್ಲ. ನಮಗೆ ಪೂರ್ತಿ ವಿಚಾರ ಗೊತ್ತಿದ್ದಿದ್ರೆ ಈಗ ಹಿಂಗೆ ನಿಂತ್ಕೊಂಡು ಮಾತಾಡ್ತಿರ್ಲ. ಈಗ ಏನಾಗಿದೆ ಹೇಳು, ರಮ್ಯ ಯಾಕೆ ಬೇಜಾರಲ್ಲದೆ ಅದನ್ನೊಂಚೂರು ಹೇಳು ನಮಗೆ. ಸಣ್ಣ ಪುಟ್ಟ ವಿಚಾರಕ್ಕೂ ಅವಳು ಹಾಗೆ ಬೇಜಾರು ಮಾಡ್ಕೊಂಡು ಅಳ್ತಾ ಕೂತ್ರೆ ನಾನಾರು ಎಂತ ಮಾಡೋಕ್ಕಾಗ್ತದೆ? ಇರಲಿ, ವಿಚಾರ ಎಂತ ಅಂತ ಹೇಳು, ಸಣ್ಣ ಪುಟ್ಟದ್ದೋ ದೊಡ್ಡ ದೊಡ್ಡದೋ ಆಮೇಲೆ ಗೊತ್ತಾಗೋದಲ್ಲ ಅದು. ಎಂತಕ್ಕೆ ಅಂತ ಅದನ್ನೊಂಚೂರು ಹೇಳು ಪುಣ್ಯಾತ್ಮ. ಎಂತ ಇಲ್ಲ ಮಾರಯ್ಯ, ಹಿಂಗೆ ಮನೆ ಅಂದಮೇಲೆ ಏನಾರು ಸಣ್ಣ ಪುಟ್ಟ ಮಾತು ಬತ್ತವಲ್ಲ ಅಷ್ಟೇಯ, ಮತ್ತೆಂತ ಇಲ್ಲ. ಕಾರ್ತಿಕ, ನೀನು ಒಳ್ಳೆ ಮಾತಲ್ಲಿ ಹೇಳಿದ್ರು ಬಾಯಿ ಬಿಡೋ ಥರ ಕಾಣಲ್ಲ. ಏನೂ ಗೊತ್ತಿಲ್ಲ ಅಂತ ಅಂದ್ಕೊಂಬೇಡ. ನಿನ್ನ ಆಫೀಸಲ್ಲಿ ಅದರಲ್ಲ ನಮ್ಮ ಇವ್ರ ನೆಂಟರು, ಅವ್ರು ನಂಗೆ ಎಲ್ಲ ವಿಚಾರ ಹೇಳಿರೆ, ಆದರೆ ಏನು ಅಂತ ಅವರಿಗೂ ಸರಿ ಗೊತ್ತಿಲ್ಲ. ನೀನೀಗ ಪೂರ್ತಿ ಬಾಯಿ ಬಿಡು. ಬೆಂಗಳೂರಲ್ಲಿ 2 ವರ್ಷ ಕೆಲಸ ಮಾಡಿದ್ದಂತಲ್ಲ ನೀನು, ಅಲ್ಲಿ ಏನೇನು ಕೊಂಬೈಲ್ ಮಾಡಿಯಾ ಅದನ್ನೊಂಚೂರು ಹೇಳು. ಆ, ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದಾಗ್ಲ? ಎಂತ ಎಂತ ಗೊತ್ತು ನಿಂಗೆ? ಅದನ್ನೇ ಈಗ ನಿನ್ನ ಹತ್ರ ಕೇಳ್ತಿರೋದು ಮಾರಯ್ಯ. ನಿಂಗೆ ವಿಶ್ವಾಸ ಇದ್ರೆ ಬೇಗ ಹೇಳು ಕಾರ್ತಿಕ. ನನಗೆ ಒಂದು ಮಾತು ಹೇಳು, ರಮ್ಯಾ ಇಲ್ಲಿ ತಾಯಿ ಇಲ್ದಿದ್ದು ಮಗಳು, ಅವ್ರ ಫ್ಯಾಮಿಲಿ ಅಂಥದ್ದು ಎಂಥ ಮನೇಲಿ ಇದ್ದಳು ನಿನಗೆ ಗೊತ್ತು. ಅವಳನ್ನು ಅದೇ ಥರ ಸುಖವಾಗಿ ನಿಂಗೆ ನೋಡ್ಕೊಳಕ್ ಆತದ ಆಗಲ್ಲ. ಒಂದು ಮಾತು ಹೇಳ ನನಗೆ. ನೋಡ್ಕೊಂತೀನಿ ಪಾಪಣ್ಣಣ್ಣ, ಅವಳನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತಲೇ ನನಗೂ ಆಸೆ ಇರೋದು. ನಿಂಗಷ್ಟು ಆಸೆ ಇದ್ಮೇಲೆ ಅದು ಯಾಕೆ ಅಷ್ಟು ಬೇಜಾರಲ್ಲಿರ್ತದ? ಪಾಪಣ್ಣಣ್ಣ, ಒಂದು ಕೆಲಸ ಮಾಡೋಣ, ನಾವೆಲ್ಲರೂ ಈಗ ರಮ್ಯರ ಮನೆಗೆ ಹೋಗೋಣ, ಅಲ್ಲಿ ಅವಳು ಎದುರನ್ನೇ ಎಲ್ಲದೂ ಇತ್ಯರ್ಥಾಗಲಿ. ಪಾಪ ರಮ್ಯ. ನಿಂದು ಒಳ್ಳೆ ಕತೆ ಆತ್ಮಾರಯ್ಯ, ಪಾಪ ರಮ್ಯ ಅಂತೀಯಲ್ಲ, ನಾನೇನು ಜೋರನ? ಬರೀ ಜೋರಾಗಿದ್ರೆ ಎಂತಾರು ಮಾಡ್ಬೋದಿತ್ತೋ, ನೀ ಅದಕ್ಕಿಂತ ಹೆಚ್ಚೇನು ಅನ್ನಿಸ್ತಾ ಇದೆ. ಕಾರ್ತಿಕ, ಒಳ್ಳೆ ಮಾತಲ್ಲಿ ವಿಚಾರ ಏನದೆ ಅದನ್ನು ಹೇಳಿಬಿಡು ಇಲ್ಲಿ ನೀನು. ಎಂತ ಮಾರಯ್ಯ, ಬೆಂಗಳೂರಲ್ಲಿ ಇದ್ದವ ಮದುವೆನೇ ಆಗಿಯೇನ ಮಾರಯ್ಯ ಯಾರನ್ನಾರು ಕಡಿಕೆ, ಅದನ್ನಾರು ಹೇಳ. ಇಲ್ಲಿ ಈ ಹುಡುಗಿನಾರು ಬಿಟ್ಟುಬಿಡು, ಅದೆಲ್ಲರ ಜೀವನ ಮಾಡ್ಕೋತದೆ. ಏ ಅನಿಲ, ಹಾಗೆಲ್ಲ ಮಾತಾಡಬೇಡ ಕಣ ನೀನು. ನಾ ರಮ್ಯನ್ ಮಾತ್ರ ಯಾವತ್ತೂ ಬಿಡಲ್ಲ ನಾನು. ಬಿಡಲ್ಲ ಅಂದರೆ ಹತ್ರನೇ ಇಟ್ಕೊಂಡು ಚಿತ್ರಹಿಂಸೆ ಕೊಡ್ತಿರೋದು ಅಂತನಾ? ನಿಂಗೆ ಒಂದು ಮಾತು ನೆನಪಲ್ಲಿರಲಿ ಕಾರ್ತಿಕ, ರಮ್ಮಿಗೆ ಅಪ್ಪೊಬ್ಬರೆ ಮನೇಲಿರೋದು, ಅಣ್ಣೊಬ್ಬ ಇದ್ರೆ ಅಲ್ಲೆಲ್ಲೋ ಹೊರದೇಶದಲ್ಲದೇ ಹೇಳರ್ ಕೇಳರ್ ಯಾರು ಇಲ್ಲ ಅಂತ ಮಾತ್ರ ತಿಳ್ಕೊಬೇಡ. ನಮಗೆಲ್ಲರಿಗೂ ಅದು ತಂಗಿ, ನಮ್ಮ ಊರಿನ ಮಗಳು ಅಂದ್ರೆ ನಮ್ಮ ಮನೆ ಮಗಳು ಇದ್ದಂಗೆ ಅದು. ಅದನ್ನೊಂದು ನೆನ್ಪಿಟ್ಕೊಂಡಿರೋ ನೀನು. ಅಲ್ಲ ಅದು ಪಾಪಣ್ಣ, ಎಂತ ನೀವೆಲ್ಲ ಯಾಕೆ ಇಷ್ಟು ಸೀರಿಯಸ್ ಆಗಿರಿ ಅಂತಲೇ ಗೊತ್ತಿಲ್ಲ ನನಗೆ. ಅಂಥದ್ದೇನಿಲ್ಲ ಪಾಪಣ್ಣಣ್ಣ. ಅದು ಎಂತ ಹೇಳ ಮಾರಯ್ಯ, ಅಂಥದ್ದೋ ಅಲ್ಲ ಆಮೇಲೆ ನಾವು ತೀರ್ಮಾನ ಮಾಡ್ತೀವಿ. ಕಾರ್ತಿಕ, ಒಂದು ಮಾತು ಹೇಳ್ತೀನಿ ಕೇಳು, ನಾನು ನಿನ್ನಷ್ಟು ಓದ್ದಮಲ್ಲ ಬರ್ದಮಲ್ಲ, ನಿನ್ನಷ್ಟು ಬುದ್ಧಿವಂತನೂ ಅಲ್ಲ. ವಯಸ್ಸಲ್ಲಿ ನಿನ್ಕಿಂತ ದೊಡ್ಡವ, ಜೀವನದ ಅನುಭವನೂ ನಿನ್ಕಿಂತ ಸ್ವಲ್ಪ ಜಾಸ್ತಿನೇ ಇದೆ. ಹಂಗಾಗಿ ಹೇಳ್ತೀನಿ, ಯಾವ ವಿಚಾರನಾರೋ ಮುಚ್ಚಿಟ್ಕೊಂಡಷ್ಟು ಅದು ಇನ್ನೂ ತಪ್ಪರ್ಥ ಕೊಡ್ತದೆ ಕಣ. ಅದೇನೋ ಹೌದು ಕಾರ್ತಿಕ, ನಮ್ಗಾರು ಹಂಗೆ ಅನ್ಸೋದಲ್ಲ. ಇವ್ ಯಾಕೆ ಮುಚ್ಚಿಟ್ಕೊಂಡನೆ, ಎಂಥದ್ದು ಇಲ್ಲ ಅಂದಮೇಲೆ ಹೇಳ್ಬೋದಲ್ಲ ಪೂರ್ತಿ ಅಂತ ಅನ್ಸೇ ಅನ್ನಿಸ್ತದೆ. ನೀ ಅದು ಏನು ಅಂತ ಹೇಳು. ಏನೂ ಇಲ್ಲ, ನಾ ಇನ್ನು ಎಂಥದ್ದು ಮುಚ್ಚಿಟ್ಕೊಂಡಲ್ಲ, ಹೇಳ್ಬಿಡ್ತೀನಿ. ಎಂತ ಅಂದರೆ, ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ನಲ್ಲ, ಅವಾಗ ಒಂದು ಹುಡುಗಿನ ಲವ್ ಮಾಡಿದ್ದು ಹೌದು, ಇಲ್ಲ ಅಂತ ನಾನೇನು ಹೇಳಲ್ಲ. ಆಮೇಲೆ ಅವಳ ಆ್ಯಟಿಟ್ಯೂಡ್ ಎಲ್ಲ ನನಗೆ ಇಷ್ಟ ಆಗಲ್ಲ, ನಮ್ಮ ಅಮ್ಮಗೂ ಅದು ಬೇಡ ಬೇಡ ಅಂತಲೇ ಹೇಳ್ತಾ ಹಂಗಾಗಿ ಬಿಟ್ಟೆ ನಾನು. ಅದು ಬೆಂಗಳೂರಿಂದ ಈ ಕಡೆ ಬಂದ ಮೇಲಂತೂ ನಾನು ಅದರ ಸುದ್ದಿನೇ ಹೇಳಕ್ಕೆ ಹೋಗ್ಲ. ಹೇಳಿದ್ದೆ ನನಗೆ ಇನ್ನು ನನ್ನ ಜೊತೆ ಯಾವ ಕಾಂಟ್ಯಾಕ್ಟು ನಾನು ಇಟ್ಕೊಳಲ್ಲ ಅಂತ. ಆದರೆ ಮೊದಲು ಒಂದಿಷ್ಟು ಫೋಟೋ ಗೀಟೋ ತೆಗೆಸ್ಕೊಂಡಿದ್ದೆಲ್ಲ ಇತ್ತಲ್ಲ, ಅದನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡಿದ್ಲು ಅವಳು. ಅದು ಅವಳೇನು ಮಾಡ್ತಿರ್ಲೇನೋ, ಆ ಅಕ್ಕುಲು ಬಂದಿದ್ನಲ್ಲ ಇಲ್ಲಿ ಆ ಪಲ್ಲವಿನ ನೋಡೋಕ್ಕೆ, ಅವನ ಮನಸ್ಸಲ್ಲಿ ಪಲ್ಲವಿ ಸೆಟ್ಲ್ಮೆಂಟ್ ತಪ್ಪಿಸಿದ್ ನಾನೇ ಅಂತ. ಅದಕ್ಕೆ ನಾನು ನಿನ್ನ ಜೀವನನೂ ಹಾಳು ಮಾಡ್ತೀನಿ ಅಂತ ಅವತ್ತು ನನಗೆ ಚಾಲೆಂಜ್ ಮಾಡ್ದ ಅವನು. ಅವನು ಹೋಗಿ ಆ ಹುಡುಗಿಗೆ ಹೇಳಿಕೊಟ್ಟು ಅವಳು ಪಗ್ತಾ ಫೋನ್ ಮಾಡೋದು, ಮದುವೆನೇ ಆಗಿದೆ ಅನ್ನೋ ಥರ. ರಮ್ಯಿಗೂ ಮೊನ್ನೆ ಒಂದು ದಿವಸ ನಾನು ರಮ್ಯನ ನಂಬರ್ ಸಿಗೋಕ್ಕೆ ಬಿಟ್ಟಿರಲ, ಹೆಂಗೆ ಹುಡ್ಕೊಂಡ್ಲೇನೋ ರಮ್ಯಿಗೆ ಫೋನ್ ಮಾಡಿ ನೀನು 2ನೇ ಮದುವೆ ಆಗಿ ಬಂದೀಯ ಹಾಗೆ ಹೀಗೆ ಅಂತ ಹೇಳಂತೆ. ರಮ್ಯಿಗೆ ಹೇಳ್ತೀನಿ ಅದು ಸುಳ್ಳು ಅಂತ ಅವಳು ಕೇಳ್ತಾನೆ ಇಲ್ಲ. ಯಾಕೆ ನಂಬಕ, ಯಾಕೆ ನಂಬಕು ರಮ್ಯ? ಅದು ಯಾವುದೋ ಹುಡುಗಿ ಫೋನ್ ಮಾಡಿ ರಮ್ಮಿಗೆ ಇಷ್ಟೆಲ್ಲ ಹೇಳೋ ತನಕ ನೀನೇನು ಮಾಡ್ತಿದ್ದೆ? ಫಸ್ಟ್ ಹೇಳೋಕ್ಕಾಗಲ್ಲ ನಿಂಗೆ ಹಿಂಗಿಂಗೆ ಅದೇ ಅಂತ, ಅವಾಗಾರು ಒಂದು ಪಕ್ಷ ನಂಬಿಕೆ ಬಂದರೂ ಗೊತ್ತಿತ್ತೇನ? ಹೌದಾ, ಮದುವೆಗಿಂತ ಮುಂಚೆನೇ ಹೇಳಬೇಕಿತ್ತು ನೀನು ಇದನ್ನು. ನಮ್ಮ ಹತ್ರನಾದರೂ ಹೇಳಿದ್ಯಾ? ಅದಂತೂ ಹೋಗಲಿ, ಮದುವೆ ಆದಮೇಲೆ ಆರು ಕಟ್ಕೊಂಡು ಹೆಂಡತಿ ಹತ್ರ ನಿನಗೆ ಹೇಳೋಕ್ಕಾಗ್ದಿದ್ಮೇಲೆ
ಈಗ ಮತ್ತೆ ರಮ್ಯ ನಂಬಲ್ಲ ಅಂತ ಹೇಳ್ತಿದೀಯಾ? ಯಾವ ಹುಡುಗಿಗಾರು ಮದುವೆ ಆಗಿ ಹೋದ್ಮೇಲೆ ಇನ್ನೊಬ್ರು ಫೋನ್ ಮಾಡ್ಕೊಂಡು ನೀ ಎರಡನೇ ಮದುವೆ ಆಗಿ ಬಂದೀಯಾ ಅಂದ್ರೆ ಬೇಜಾರು ಮಾಡ್ಕೊಂಡೆ ಇನ್ನೇನು ಮಾಡ್ತದ? ಮತ್ತೆ ಇನ್ನೂ ಸುಮ್ ಸುಮ್ಮನೆ ಬೇಜಾರು ಮಾಡ್ಕೋತದೆ ರಮ್ಯ ಅಂತ ಹೇಳ್ತಿದ್ಯಾ? ಅಲ್ಲ ಎಂತದ ಕಾರ್ತಿಕ, ತಿಳ್ಕೊಂಡವಾಗ ನೀನು ಈ ಥರ ಮಾಡೋದನ? ಇಷ್ಟೆಲ್ಲ ಯಾಕೆ ಮುಚ್ಚಿಟ್ಕೊಳಕ್ಕೆ ಹೋಗಿದ್ದೆ ನೀನು? ನಿಮ್ಮ ಅಮ್ಮ ಗೊತ್ತಿದ್ಮೇಲೆ ಅವ್ರಾರು ಒಂದು ಮಾತು ಹೇಳ್ಬೋದಿತ್ತಲ್ಲ, ಫಸ್ಟೇ ಅವಳ ಹತ್ರ ಹೇಳಿದರೆ ಅದು ಓದ್ಕೊಂಡು ಬರ್ಕೊಂಡು ಹುಡುಗಿ ಅರ್ಥ ಮಾಡ್ಕೋತಿತ್ತು. ಈಗ ನಾವಾರು ಹೆಂಗೆ ಹೇಳೋಕ್ಕಾಗ್ತದ ಅವಳಿಗೆ? ಅವಳು ನಂಬಲ್ಲ, ಅವಳಿರಲಿ, ನಮಗೇ ನಂಬಕು ಅಂತ ಅನ್ಸಲ್ಲ. ಒಂದು ಮಾತು ಹೇಳು ಕಾರ್ತಿಕ, ನೀನು ನಿಜವಾಗ್ಲೂ ಮದುವೆ ಆಗಿತ್ತಾನ ಅಲ್ಲಿ? ಗಾಡ್ ಪ್ರಾಮಿಸ್ ಇಲ್ಲ ಮರಯ್ಯ, ನಮ್ಮ ಅಮ್ಮನ ಮೇಲೆ ಅಣೆ, ನಾನು ನಿಜವಾಗ್ಲೂ ಅದನ್ನು ಮದುವೆ ಆಗಿರಲ. ನೋಡು ಕಾರ್ತಿಕ, ರವೀರಣ್ಣಗೆ ಭಾಳ ಬೇಜಾರಾಗಿದೆ. ಅವ್ರು ಹೇಳ್ತಿದ್ರು ನನ್ನ ಮಗಳಿಗೆ ಭಾಳ ಗೋಳಾದ್ರೆ ನಾನು ಅಲ್ಲಿ ಬಿಡಲ್ಲ, ನನ್ನ ಮನೆಗೆ ನಾನು ಕರ್ಕೊಬಂದು ಸಾಕ್ತೀನಿ, ಗಂಡು ಮಗ ಅಂತಾನೆ ಸಾಕ್ತೀನಿ ಅಂತಿದ್ರು. ಈಗ್ಲಾರು ನೀನು ಹೇಳ್ತಿರೋದು ಪೂರ್ತಿ ಸತ್ಯನಾ ಮಾರಯ್ಯ? ಸತ್ಯ ಆದರೆ ಎಂಥಾರು ಒಂದು ದಾರಿ ಹುಡುಕ್ಬೋದು. ರಮ್ಯಗೂ ನಾವು ನಿಧಾನದಿಂದ ಹೇಳ್ಬೋದು. ನಾವು ಆಗದೆ ಇದ್ರು ಸೀತಕ್ಕನ ಹತ್ರ ಹೇಳಿದ್ರು, ಸೀತಕ್ಕೆಲ್ಲ ತಿಳುವಳಿಕೆ ಹೇಳ್ತಾರೆ. ಅದಕ್ಕೆ ಸೀತತ್ತೆ ಹೇಳಕ್ಕೆ ಅವಳಿಗೆ ತಿಳುವಳಿಕೆ ಅದೇ, ಅವಳು ಅರ್ಥ ಮಾಡ್ಕೋತಿದ್ಲು ಇವನೇ ಮಾಡಿದ್ದೆಲ್ಲ ತಪ್ಪು. ಫಸ್ಟೇ ಹೇಳಿಬಿಟ್ಟಿದ್ರು ಇಷ್ಟೆಲ್ಲ ಆತನೇ ಇರಲ. ನನಗೂ ಈಗ ಹಾಗೆ ಅನ್ನಿಸ್ತಾ ಇದೆ, ರಮ್ಯ ಮತ್ತೆ ಎಲ್ಲಿ ನಾನು ಬಿಟ್ಟೇ ಹೋಗ್ಬಿಡ್ತಾಳೇನೋ ಅನ್ನೋ ಹೆದ್ರಿಕೆಗೆ ಹೇಳಲ ನಾನು ಅಷ್ಟೇಯ. ಈಗ ಎಂತ ಮಾಡ್ತೀಯ? ಹೋಗ್ಲಿ ಬಿಡು ಅನಿಲ, ಹೇಳಿದ್ನೇ ಹೇಳ್ತಾ ಇರೋದು ಬೇಡ. ಈಗ ನೋಡೋಣ ಮುಂದೇನಾಗಬೇಕು ಅಂತ ನೋಡೋಣ. ರಮ್ಯನ್ನ ನಾಳೆ ನಮ್ಮನಿಗೆ ಬರಕ್ಕೆ ಹೇಳೋಣ. ಕಾರ್ತಿಕ, ನಾಳೆ ರಮ್ಯನ್ ಕರ್ಕೋಬ. ನಿಮ್ಮ ಮದ್ಮಕ್ಳನ್ನು ಊಟಕ್ಕೆ ಕರಿಬೇಕು ಅಂತಿತ್ತು ಸೀತಾ. ಸೀತನೂ ಎಂತ ಹೇಳ್ತದ ಅದಕ್ಕೆ ರಮ್ಯಗೆ ಹೇಳ್ತದೆ, ಸೀತನ ಮಾತು ಕೇಳ್ತದೆ ರಮ್ಯ. ಎಂತ ಕೂತು ಮಾತಾಡೋಣ, ನಾಳೆ ಬಾ, ಕರ್ಕೊ ಬಂದ್ಬಿಡು ರಮ್ಯನ್ನ. ಏನಂತಿ ಪಾಪಣ್ಣ? ಹಾ ಗುಂಡಪ್ಪಣ್ಣ, ಹಂಗೆ ಮಾಡೋಣ, ನಾನು ಬರ್ತೀನಿ ಬೇಕಾದ್ರೆ ನಾಳೆ. ಅಲ್ಲ ನೀವು ಎಂತ ಮಾರ ಆ ಥರ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಿದ್ದೀರಲ್ಲ, ರಮ್ಮಿಗೇನಾಗಿದೆ ರಮ್ಮಿಗೇನಾಗಿದೆ ಅಂತಿದ್ರೆ ಈಗ ಗೊತ್ತಾತಾ? ಈ ಕಾರ್ತಿಕ್ ಎಂತ ಮಾಡಬೇಕು ನೀವು ಒಂಚೂರು ಹೇಳಿ.